ನಮಸ್ಕಾರ, ನಾನು ಡಾಕ್ಟರ್ ನಾರಾಯಣ ರಾವ್. ಕನ್ನಡದ ಒಬ್ಬ ಸಾಹಿತಿ, ವೈದ್ಯ, ಹವ್ಯಾಸಿ ಪತ್ರಕರ್ತ. ಓಕೆ, ಈಗ ನಾವು ಕಿಡ್ನಿ ಫೇಲ್ ಮತ್ತು ಡಯಾಬಿಟಿಸ್ ಹೇಗೆ ಗುಣ ಮಾಡೋದು ಅನ್ನೋದನ್ನು ತಿಳ್ಕೊಳ್ಳೋಣ. ಕಿಡ್ನಿ ಫೇಲ್ ಅಲ್ಲಿ ಎರಡು ವಿಧ. ಒಂದು, ಯಾವ್ದಾದ್ರು ಇನ್ಫೆಕ್ಷನ್ ಆಗಿ ಕಿಡ್ನಿ ಫೇಲ್ ಆಗೋದು, ಇಲ್ಲಾಂದ್ರೆ ಶುಗರ್ ಹೈ ಜಾಸ್ತಿ ಆಗ್ತಾ ಆಗ್ತಾ ಕಿಡ್ನಿ ಫೇಲ್ ಆಗೋದು. ಓಕೆ, ಈ ಎರಡು ನಮೂನೆಯ ಕಿಡ್ನಿ ಫೇಲ್ ನಾವು ನೋಡ್ತೀವಿ. ಸಾಮಾನ್ಯವಾಗಿ ಜಾಂಡಿಸ್ ಹಳೇದಾಗಿ ಆಗಿ ಕಿಡ್ನಿ ಫೇಲ್ ಆಗುತ್ತೆ. ಹಾಗೆ ಯಾವುದೋ ಒಂದು ಜ್ವರ ಬಂದು ಹೋಗಿ, ವೈರಲ್ ಫೀವರ್ ಬಂದು ಹೋಗಿ, ಆನಂತರ ಆ ವೈರಸ್ ಬಾಡಿ ಒಳಗೆ ಕೂತ್ಕೊಂಡು ಬಾಡಿ ಒಳಗೆ ಆಶ್ರಯ, ನಮ್ಮ ಶರೀರದ ಒಳಗಡೆನೆ ಆಶ್ರಯ ಪಡ್ಕೊಂಡು ಕಿಡ್ನಿ ಸೆಲ್ಸ್ ಅನ್ನ, ಲಂಗ್ಸ್ ಸೆಲ್ಸ್ ಅನ್ನ ತಿಂತಾ ಹೋಗುತ್ತೆ. ಗೊತ್ತೇ ಆಗಲ್ಲ ಇದು ಪೇಷಂಟಿಗೆ. ಮುಖ ಮೈಯೆಲ್ಲ ಬಾವು ಬಂದ ಕೂಡಲೆ ಆಸ್ಪತ್ರೆಯಲ್ಲಿ ಪರೀಕ್ಷೆ ಮಾಡಿದಾಗ ಕಿಡ್ನಿ ಫೇಲ್ ಆಗಿದೆ ಅಂತ. ಆಲ್ ಆಫ್ ಎ ಸಡನ್, ಎಲ್ಲ ಆಕಸ್ಮಿಕ. ಹೀಗೆ 10-12 ವರ್ಷದ ಮಕ್ಕಳಿಗೆ ಕೂಡ ಕಿಡ್ನಿ ಫೇಲ್ ಆಗೋದನ್ನ ನೋಡ್ತಾ ಇದ್ದೀವಿ ನಾವು. ಇನ್ನೊಂದು, ಶುಗರ್ ಜಾಸ್ತಿ ಆಗಿ ಆಗಿ ಕಿಡ್ನಿ ಫೇಲ್ ಆಗೋದು. ಡಯಾಬಿಟಿಸ್ ಅಂತ್ಯ ಕಿಡ್ನಿ ಫೇಲ್ ನಲ್ಲಿ, ಕಿಡ್ನಿ ಫೇಲ್ ನಂತರ ಡಯಾಲಿಸಿಸ್ ಕಂಟಿನ್ಯೂ. ಹಾಗಾದ್ರೆ ಇದಕ್ಕೆ ಪರಿಹಾರ ಏನು? ಅಂತ ತಿಳ್ಕೊಳ್ಳೋಣ. ಕಿಡ್ನಿ ಫೇಲ್ ಇದ್ದ ತುಂಬಾ ಪೇಷಂಟ್ ಅಟೆಂಡ್ ಮಾಡಿದ್ದೀನಿ, ಕಿಡ್ನಿ ಫೇಲ್ ಇಂಪ್ರೂವ್ ಮಾಡಿದ್ದೀನಿ. ಜನ ನಂಬೋದಿಲ್ಲ, ಎಲ್ಲ ಹೈಟೆಕ್ ಆಸ್ಪತ್ರೆಗೆ ಹೋಗಿ ಹಣ ಕಳ್ಕೊತಾರೆ, ಆರೋಗ್ಯ ಕಳ್ಕೊತಾರೆ. ಡಯಾಲಿಸಿಸ್ ವಾರಕ್ಕೆ 2 ಸಲ 3 ಸಲ, ಆಮೇಲೆ ದಿನಕ್ಕೊಮ್ಮೆ ಈ ರೀತಿ ಶುರುವಾಗುತ್ತೆ. ಇಂಥ ಒಂದು ಪರಿಸ್ಥಿತಿಯಲ್ಲಿ ನನ್ನಂತ ಒಬ್ಬ ಬಡಪಾಯಿ ಕಿಡ್ನಿ ಫೇಲ್ ಅನ್ನ, ಶುಗರ್ ಅನ್ನ, ಡಯಾಬಿಟಿಸ್ ಅನ್ನ ಯಶಸ್ವಿಯಾಗಿ 1-2 ಸಾವಿರ ರೂಪಾಯಿ ಖರ್ಚಿನಲ್ಲಿ ಶಾಶ್ವತವಾಗಿ ಗುಣ ಮಾಡಬಹುದು ಅಂದ್ರೆ ಒಪ್ಪಲ್ಲ, ಜನ ನಂಬಲ್ಲ. ಅವರ ಮೌಢ್ಯನೇ ಅವರ ಅಂತ್ಯಕ್ಕೆ ಕೂಡ ಕಾರಣ. ಈ ಪೇಷಂಟ್ಗಳು, ನಮ್ಮ ಜನ ಏನಿದ್ದಾರೆ, ಅವರ ಮೌಢ್ಯ ಏನಿದೆ ಅದೇ ಅವರ ನಾಶಕ್ಕೆ ಕಾರಣ ಆಗಿದೆ ಇವತ್ತು. ಹೋಮಿಯೋಪತಿ ಅಂದ್ರೆ ದಡ್ಡ, ಅವನಿಗೇನು ಗೊತ್ತಿಲ್ಲ. ಹೋಮಿಯೋಪತಿಯಲ್ಲಿ ಒಬ್ಬ ಪ್ರಾಕ್ಟೀಸ್ ಮಾಡ್ತಾನಂದ್ರೆ ಅವನಿಗೇನು ಗೊತ್ತಿಲ್ಲ, ದಡ್ಡ. ಎಲ್ರಿಗೂ ಸಕ್ಕರೆ ಮಾತ್ರ ಕೊಡ್ತಾನೆ, ಎಲ್ಲ ಕಾಯಿಲೆಗೂ ಒಂದೇ ಮೆಡಿಷನ್ ಅಂತಾರೆ ಜನ. ಆದ್ರೆ ಆ ಸಕ್ಕರೆ ಮಾತ್ರೆಗೆ ಹಾಕುವ ಮೆಡಿಷನ್ ಬೇರೆ ಬೇರೆ ಇರುತ್ತಂತ ಜನಕ್ಕೆ ಗೊತ್ತಿಲ್ಲ. ಅದೇನೇ ಇರಲಿ, ಈಗ ನಾವು ಸಬ್ಜೆಕ್ಟಿಗೆ ಬರೋಣ. ನಾನು ಸಕ್ಕರೆ ಕಾಯಿಲೆ, ಡಯಾಬಿಟಿಸ್ ಅನ್ನ ಹೇಗೆ ಗುಣ ಮಾಡಿಸಿದೆ ಅನ್ನೋದನ್ನ ನಿಮ್ಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅವಾಗ ನಾನು ಕಿತ್ತೂರಲ್ಲಿದ್ದೆ, ನನ್ನ ಹೆಂಡತಿ ಕಿತ್ತೂರಿಗೆ ಟ್ರಾನ್ಸ್ಫರ್ ಆಗಿತ್ತು. ನಾನು ಕೂಡ ಅಲ್ಲಿ ಕ್ಲಿನಿಕ್ ಹಾಕಿದ್ದೆ, ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ಒಬ್ಬ ಡಯಾಬಿಟಿಸ್ ಪೇಷಂಟ್ ಬಂದ, ಅವನು ಜಸ್ಟ್ 40 ಇಯರ್ ಓಲ್ಡ್, ಅವನಿಗೆ ಡಯಾಬಿಟಿಸ್. ಓಕೆ, ಅವನು ಕೆಇಬಿಯಲ್ಲಿ ಲೈನ್ ಮ್ಯಾನ್, ಆಮೇಲೆ ಅವನ ಶುಗರ್ 410 ವರೆಗೆ, RBS 410 ಇದ್ದದ್ದು ನನಗೆ ನೆನಪಿದೆ. ಆಕಸ್ಮಿಕ ಬಂದ ನಂತರ, ಸರ್ ಏನಾದ್ರು ಮಾಡ್ಬೋದ ಅಂತ. ಅವಾಗ ನನಗೂ ಗೊತ್ತಿಲ್ಲ ಏನ್ ಮಾಡೋದು ಅಂತ. ನಾನೇನ್ ಮಾಡಿದೆ, ಒಂದು ಮ್ಯಾಗ್ನೆಟಿಕ್ ಬೆಡ್ ರೆಡಿ ಮಾಡಿದೆ, ಸಣ್ಣ ಮ್ಯಾಗ್ನೆಟಿಕ್ ಬೆಡ್ ಅವನಿಗೆ ಕೊಟ್ಟೆ. ಇದನ್ನ ಇಟ್ಕೊಂಡು ಮಲ್ಕೋ, ಇದ್ರ ಮೇಲೆ ಎರಡೂ ಕಡೆ ಲೆವೆಲ್ ಮಾಡ್ಕೋ, ಪೇಪರ್ ಅಥವಾ ಬೆಡ್ಶೀಟ್ ಹಾಕಿ ಲೆವೆಲ್ ಮಾಡ್ಕೊಂಡು ಇದ್ರ ಮೇಲೆ ಮಲ್ಕೋ, ಬೆನ್ನಿನ ಭಾಗದಲ್ಲಿ, ಹಿಂದೆ ಬೆನ್ನು ಇಲ್ಲಿ ಬೆನ್ನಿನ ಭಾಗದಲ್ಲಿ ಮ್ಯಾಗ್ನೆಟ್ ಇಷ್ಟೊಳ್ದಿರುತ್ತದೆ. ಓಕೆ, ಸೊ ನನಗೂ ಗೊತ್ತಿಲ್ಲ ಗುಣ ಆಗುತ್ತಂತ. ಓಕೆ, ನಂದೊಂದು ಎಕ್ಸ್ಪೆರಿಮೆಂಟ್ಸು, ನನ್ನಲ್ಲಿ ಕ್ರಿಯೇಟಿವಿಟಿ ಇದೆ, ಸೃಜನಶೀಲತೆ ಇದೆ, ಅದರಿಂದ ಹೀಗೆ
ನೋಡೋಣ ಅಂತ ಒಂದು ಎಕ್ಸ್ಪೆರಿಮೆಂಟ್ಸ್ ಮಾಡಿದೆ ಅವನ ಮೇಲೆ. ಫ್ರೀ ಕೊಟ್ಟೆ, ಹೆಂಗೆ ದುಡ್ಡೇನು ತೊಗೊಂಡಿಲ್ಲ, ಒಂದು 10 ದಿನ ಬಿಟ್ಟು ಬಾ ಅಪ್ಪ ಅಂದೆ. ಫುಲ್ ನೈಟ್ ಮಲ್ಕೊಂಡ ಅವನು, ಅದ್ರ ಮೇಲೆ 10 ದಿನ ಬಿಟ್ಟು ಬ್ಲಡ್ ಟೆಸ್ಟ್ ಮಾಡಿದೆ, ಬ್ಲಡ್ ಟೆಸ್ಟ್ ನಾರ್ಮಲ್, RBS 120 ಬಂದಿದೆ, ಶುಗರ್ 120 ಬಂದಿದೆ, 410 ಇದ್ದಿದ್ದು 8-10 ಡೇಸಲ್ಲಿ 8-10 ದಿನಗಳಲ್ಲಿ. ಸೊ ಆವಾಗ ನನಗೆ ಗೊತ್ತಾಯ್ತು ಏನೋ, ಮ್ಯಾಗ್ನೆಟಿಕ್ ಟ್ರೀಟ್ಮೆಂಟ್ ಮತ್ತು ಹೋಮಿಯೋಪತಿ ಕೊಟ್ಟರೆ ಶುಗರ್ ಗುಣ ಆಗುತ್ತೆ ಅಂತ. ಸೊ ಅವನು ಆಮೇಲೆ ಅವನಿಗೆ ಅವನು ಕೇಳ್ದ, ಅದಕ್ಕೆ ಆ ಬೆಡ್ಡಿಗೆ ದುಡ್ಡು ಎಷ್ಟು ಅಂತ, ಹಣ ಎಷ್ಟು ಅಂತ ಕೇಳ್ದ. ಏನೋ ಒಂದು ಸ್ವಲ್ಪ ದುಡ್ಡು ತೊಗೊಂಡು ಅವನಿಗೆ ಬೆಡ್ ಕೊಟ್ಟೆ, ಮ್ಯಾಗ್ನೆಟಿಕ್ ಬೆಡ್, ಅದನ್ನ ಹಾಸಿಗೆ ಮೇಲೆ ಇಟ್ಕೊಂಡು ಎರಡೂ ಕಡೆ ಲೆವೆಲ್ ಮಾಡ್ಕೊಂಡು ಅದ್ರ ಮೇಲೆ ಮಲಗ್ತಿದ್ದ ಅವನು, ಅವನು ಶುಗರ್ ಗುಣ ಆಯ್ತು. ಆಮೇಲೆ ನಾನು ಹೊನ್ನಾಳಿಯಲ್ಲಿ ಒಂದು ಕಾಲೇಜಲ್ಲಿ ಭಾಷಣ ಮಾಡಿದೆ, ಕಾಲೇಜಲ್ಲಿ ಭಾಷಣ ಮಾಡೋದು ಒಂದು ಹುಚ್ಚು ನನಗೆ, ಎಲ್ಲೂ ಗುಣ ಆಗಿದ್ದ ಕಲೆ ಹೆಂಗೆ ಗುಣ ಮಾಡುತ್ತೆ ಅಂತ ಕಲಿಯುವ ಒಂದು ಹುಚ್ಚು, ತಿಳ್ಕೊಳ್ಳುವಂತ ಒಂದು ಹುಚ್ಚು. ನಿಜವಾಗಿ ನನಗೂ ಗೊತ್ತಿರಲ್ಲ ಅದು ಗುಣ ಆಗುತ್ತೆ ಅಂತ, ನಾನು ಏನೇನೋ ಅಟೆಂಪ್ಟ್ ಮಾಡ್ತೀನಿ ಅದು ಗುಣ ಆಗಿ ಹೋಗುತ್ತೆ. ಓಕೆ, ಎಲ್ಲರೂ ಒಂದೇ ವೈದ್ಯ ಪದ್ಧತಿ ಹಿಡ್ಕೊಂಡು ಟ್ರೀಟ್ಮೆಂಟ್ ಮಾಡ್ತಾರೆ, ಆದರೆ ನಾನು ಹೋಮಿಯೋಪತಿ, ಅಲೋಪತಿ, ಮ್ಯಾಗ್ನೆಟಿಕ್ ಟ್ರೀಟ್ಮೆಂಟ್ ಮೂರು, ಬೇಕಾದ್ರೆ ಆಯುರ್ವೇದ ಕೂಡ ತಗೊಳ್ತೀನಿ ನಾನು, ಹೀಗೆ 3-4 ವೈದ್ಯ ಪದ್ಧತಿಗಳನ್ನು ಸಮನ್ವಯಗೊಳಿಸಿ ಚಿಕಿತ್ಸೆ ಕೊಡೋದ್ರಿಂದ ನಾನು ಯಶಸ್ಸು, ನನ್ನ ಜೀವನದಲ್ಲಿ ಏನು ತಗೊಂಡಿದ್ದೀನಿ, ಯಶಸ್ಸು. ಓಕೆ, 1 ಮಿನಿಟ್. ಹೀಗೆ ನನ್ನ ಜೀವನದಲ್ಲಿ ಏನೋ ಒಂದು ಯಶಸ್ಸು ಸಾಧಿಸಲಿಕ್ಕೆ ಕಾರಣ ಕರ್ತ ಆಗಿರೋದು ಈ 3-4 ವೈದ್ಯ ಪದ್ಧತಿಯನ್ನು ಸೇರಿಸಿ ಒಟ್ಟುಗೂಡಿಸಿ ಟ್ರೀಟ್ಮೆಂಟ್ ಕೊಡುವಂಥ ಒಂದು ಪರಿಪಾಠವನ್ನು ಬೆಳೆಸಿಕೊಂಡದ್ರಿಂದ ನಾನು ವಿಶ್ವದಲ್ಲಿ ಯಾರೂ ಗುಣ ಮಾಡಲಿಕ್ಕಾಗದಿದ್ದ ಕಾಯಿಲೆಗಳನ್ನು ಗುಣ ಮಾಡ್ತಾ ಇದ್ದೀನಿ ಇವತ್ತಿಗೆ. ಓಕೆ, ಹೊನ್ನಾಳಿ ಸರ್ಕಾರಿ ಫಸ್ಟ್ ಗ್ರೇಡ್ ಕಾಲೇಜಲ್ಲಿ ನಾನು ಅವಾಗ ಭಾಷಣ ಮಾಡಿದೆ, ಶುಗರ್ ಕಿಡ್ನಿ ಫೇಲ್ ಬಗ್ಗೆ ಎಲ್ಲ ಭಾಷಣ ಮಾಡಿದೆ, ಹೆಂಗೆ ಗುಣ ಆಗುತ್ತೆ ಅಂತ. ಕಾಲೇಜ್ ಪ್ರಿನ್ಸಿಪಾಲ್ ಪ್ರೊಫೆಸರ್ ಸೈಯದ್ ಬಾಷಾ ಅವರೇ ನನ್ನ ಪೇಷಂಟ್, ನನ್ನ ಭಾಷಣ ಕೇಳಿದ್ಮೇಲೆ ಅವರೇ ನಂತರ ಟ್ರೀಟ್ಮೆಂಟ್ ತಗೊಂಡ್ರು, ಈಗ ತುಮಕೂರಲ್ಲಿದ್ದಾರೆ. ಪ್ರೊಫೆಸರ್ ಸೈಯದ್ ಬಾಷಾ ಪ್ರಿನ್ಸಿಪಾಲ್ ತುಮಕೂರಲ್ಲಿ ಸರ್ವಿಸ್ ಮಾಡಿ ರಿಟೈರ್ಡ್ ಆದರು. ಓಕೆ, ಅವ್ರ ಶುಗರ್ ನಾರ್ಮಲ್ ಇದೆ, ತುಂಬ ಜನಕ್ಕೆ ಟ್ರೀಟ್ಮೆಂಟ್ ಕೊಟ್ಟೆ, ಎಲ್ಲರೂ ನಾರ್ಮಲ್ ಅಥವಾ ಸ್ವಲ್ಪ ವಿದಿನ್ 200 ಮೇಂಟೈನ್ ಆಗ್ತಾ ಇದೆ 200 ಒಳಗೆ. ಇದರಿಂದ ಒಂದೇನು ಉಪಯೋಗ ಅಂದರೆ ಶುಗರ್ ರೇಂಜನ್ನು ಕಂಟ್ರೋಲ್ ಮಾಡುತ್ತೆ, ಮತ್ತು ಶುಗರಿಂದಾಗಿ ಮುಂದೆ ಕಿಡ್ನಿ ಫೇಲ್ ಆಗುವಂಥ ಒಂದು ಸಂಭವ ಖಂಡಿತವಾಗಿ ಇರಲ್ಲ, ಕಿಡ್ನಿ ಫೇಲ್ ಆಗುವಂಥ ಒಂದು ಸಂಭವ ಇರಲ್ಲ. ಶುಗರಿಂದ ಕಿಡ್ನಿ ಫೇಲ್ ನಂತರ ಡಯಾಲಿಸಿಸ್, ಆಮೇಲೆ ಒಂದಿನ ಸಾಯೋದು. ಓಕೆ, ಇದು ಸದ್ಯ ನಮ್ಮಲ್ಲಿ ನಡೀತಾ ಇರೋದು, ನಾವೆಲ್ಲ ನೋಡ್ತಾ ಇರೋದು. ಆದರೆ ಹೋಮಿಯೋಪತಿ ಮತ್ತು ಮ್ಯಾಗ್ನೆಟಿಕ್ ಟ್ರೀಟ್ಮೆಂಟ್ ಅಲೋಪತಿ ಜೊತೆಗೆ, ಅದ್ರ ಜೊತೆಗೆ ತಗೊಳ್ಳಿ, ಏನು ತೊಂದರೆ ಇಲ್ಲ. ಆಮೇಲೆ ಬೇಕಾದ್ರೆ ಅಲೋಪತಿನ ಬಿಡಿ, ಆಮೇಲೆ ಬೇಕಾದ್ರೆ ಹೋಮಿಯೋಪತಿನ ಬಿಡಿ, ಆದ್ರೆ ಮ್ಯಾಗ್ನೆಟ್ ಮಾತ್ರ ಬಿಡಬೇಡಿ. ಅದನ್ನು ಕಿಡ್ನಿಗೆ ಪ್ಯಾಂಕ್ರಿಯಾಸಿಗೆ ಇಟ್ಕೊಂಡ್ರೆ ಏನಾಗುತ್ತೆ, ಕಿಡ್ನಿ ಮತ್ತು ಪ್ಯಾಂಕ್ರಿಯಾಸ್ ಸ್ಟ್ರಾಂಗ್ ಆಗುತ್ತೆ, ಅಲ್ಲಿಯ ಸೆಲ್ಸ್ ಆಕ್ಟಿವೇಟ್ ಆಗ್ತವೆ, ಎಫಿಷಿಯಂಟ್ ಆಗ್ತವೆ, ಆ ಸೆಲ್ಗಳ ಕಾರ್ಯದಕ್ಷತೆ ಜಾಸ್ತಿ ಆಗುತ್ತೆ. ಓಕೆ, ಅದರಿಂದ ಡಯಾಬಿಟೀಸ್ ಮತ್ತು ಕಿಡ್ನಿ ಫೇಲಿಗೆ ಒಂದು ಸಣ್ಣ ಮ್ಯಾಗ್ನೆಟಿಕ್ ಬೆಲ್ಟ್ ವಿದಿನ್ 2000 ಲೈಫ್ ಲಾಂಗ್ ಸರ್ವ್ ಮಾಡುತ್ತೆ, ನಿಮಗೆ ಜೀವಮಾನಿ ನಿಮ್ಮ ಶುಗರ್ ಕಂಟ್ರೋಲ್ ಮಾಡುತ್ತೆ, ಕಿಡ್ನಿ ಫೇಲ್ ಆಗಿ ಬಿಡಲ್ಲ ಅದು. ಯಾಕೆ, ಕಿಡ್ನಿಗೂ ಕೂಡ ಅದು ಮ್ಯಾಗ್ನೆಟಿಕ್ ವೇವ್ ಬಿಡ್ತಾ ಇರುತ್ತೆ, ಕಿಡ್ನಿ ಸೆಲ್ ಕೂಡ ಎಫಿಷಿಯಂಟ್ ಆಗಿರುತ್ತೆ. ಅದರಿಂದ ಸೊ ನಾವು ಹೋಮಿಯೋಪತಿ ಮತ್ತು ಅಯಸ್ಕಾಂತ ಚಿಕಿತ್ಸೆಯಿಂದ ಒಂದು ಡಯಾಬಿಟೀಸ್, ಎರಡನೇದು ಕಿಡ್ನಿ ಫೇಲ್ ಅನ್ನು ಗುಣ ಮಾಡ್ಬೋದು. ಇನ್ನೂ ಭಾಳ ಕಾಯಿಲೆ ಇದೆ, ಎರಡು ಮಾತ್ರ ತಗೊಳ್ತೇನೆ, ಇಂಟರ್ರಿಲೇಟ್ ಹೇಳಿದ್ದು ಕಿಡ್ನಿ ಫೇಲ್ ಮತ್ತು ಡಯಾಬಿಟೀಸ್. ಒಬ್ಬರು ಮಾಲ್ತೇಶ್ ಕುಲಕರ್ಣಿ ಅಂತ ಶಿರ್ಸಿಯವರು, ಫಾರ್ಮಾಸ್ಯುಟಿಕಲ್ ಡಿಸ್ಟ್ರಿಬ್ಯೂಟರ್, ಮತ್ತೊಂದು ಎರಡು ಮೆಡಿಕಲ್ ಸ್ಟೋರ್ ಇದೆ ಅವರದ್ದು, ಅವ್ರ ಮಗಳಿಗೆ MBBS ಮಾಡ್ತಾ ಇದ್ದಾಳೆ,
ಶಿರ್ಸಿ ಮಾಲತೇಶ್ ಕುಲಕರ್ಣಿ, ಓಕೆ, ಅವ್ರ ನಂಬರ್ ಗೊತ್ತಿಲ್ಲ ನನಗೆ, ಭಾಳ ತುಂಬ ವರ್ಷ ಆಗಿದೆ. ನಂತರ ಟ್ರೀಟ್ಮೆಂಟಿಗೆ ಬಂದರು. ಅವ್ರ ತಂದೆಗೆ ಕಿಡ್ನಿ ಫೇಲ್ ಆಗ್ತಾ ಇದೆ, ಶುಗರ್ ಹೈ ಆಗಿ ಕಿಡ್ನಿ ಫೇಲ್ ಆಗ್ತಾ ಇದೆ. ನಂತರ ಮ್ಯಾಗ್ನೆಟಿಕ್ ಟ್ರೀಟ್ಮೆಂಟ್ ಹೋಮಿಯೋಪತಿ ತಗೊಂಡೋದ್ರು, ಅಲೋಪತಿ ಕೂಡ ಕೊಡಿ ಅಂತದ್ದೆ, ಅದನ್ನೇ ನಿಲ್ಲಿಸ್ಬೇಡಿ ಅಂತ ಏನು ಹೇಳಲಿಲ್ಲ, ಅದನ್ನು ಕೊಡಿ ಅಂದೆ. ಒಂದೇ ತಿಂಗಳಲ್ಲಿ ಫೋನ್ ಬಂತು ಅವ್ರದ್ದು, ಕ್ರಿಯೇಟಿನ್ ಏನು ಎರಡೂವರೆ ಏನು ಹೋಗಿತ್ತು ಅವ್ರದ್ದು, ಕಿಡ್ನಿ ಫೇಲ್, ಡಯಾಲಿಸಿಸ್ ಮಾಡುವಂಥ ಒಂದು ಸ್ಟೇಜ್. ಅಂಥ ಒಂದು ಪರಿಸ್ಥಿತಿಯಲ್ಲಿ ನನ್ನ ಚಿಕಿತ್ಸೆ ಒಯ್ದು ಅವರ ಕ್ರಿಯೇಟಿನ್ 1.5 ಬಂತು, 2.5 ಇದ್ದಿದ್ದು 1.5 ಬಂತು. ಇನ್ಸುಲಿನ್ ತಗೊಳ್ತಾ ಇದ್ರು, ಇನ್ಸುಲಿನ್ ನಿಲ್ಲಿಸಿದ್ರು. ಓಕೆ, ಹೀಗೆ ಡಯಾಬಿಟೀಸ್ ಶಾಶ್ವತವಾಗಿ ಗುಣ ಆಗುತ್ತೆ, ಒಂದು. ಎರಡನೇದು ಕಿಡ್ನಿ ಫೇಲ್ ಬಗ್ಗೆ ಹೇಳ್ತೇನೆ. ಕಿಡ್ನಿ ಫೇಲ್ ನಾನು ಭಾಳ ದಿನ ಟ್ರೀಟ್ಮೆಂಟ್ ಕೊಟ್ಟಿದ್ದೀನಿ, ಇಂಪ್ರೂವ್ ಕೂಡ ಆಗಿದೆ. ಒಂದು ಪೇಷಂಟಿನ ಕಥೆ ಹೇಳ್ತೀನಿ. ಅವನಿಗೆ ಕಿಡ್ನಿ ಫೇಲ್ ಆಗಿತ್ತು. ಅವನು ದಾವಣಗೆರೆ ಒಂದು ಹೈಟೆಕ್ ಹಾಸ್ಪಿಟಲಲ್ಲಿ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದ. ವಾರಕ್ಕೆ 2 ಸಲ ಡಯಾಲಿಸಿಸ್ ಮಾಡ್ತಾ ಇದ್ರು ಅವನಿಗೆ. ಅವನಿಗೆ ಏನಾಯ್ತು, ಅವನ ಪಕ್ಕದಲ್ಲಿ ಆ ಕಡೆ ಇರೋ ಪೇಷಂಟ್ ಆಕಸ್ಮಿಕ ಸತ್ತೋದ ಕಿಡ್ನಿ ಫೇಲ್ ಅಲ್ಲಿ, ಈ ಕಡೆ ಇರೋ ಕಿಡ್ನಿ ಫೇಲ್ ಪೇಷಂಟ್ ಸತ್ತೋದ. ಇವನಿಗೆ ರಾತ್ರಿ ಮಲಗಿ ನಿದ್ದೆ ಬರ್ತಾ ಇಲ್ಲ, ಓಡ್ ಹೋಗ್ಬೇಕು ಅನ್ನುವಂತ ಒಂದು ತವಕ, ಅಷ್ಟು ಭಯ, ಅಷ್ಟು ಗಾಬರಿ. ಓಕೆ, ಅಂತ ಪೇಷಂಟ್ ಒಬ್ಬ ಯಾರೋ ಒಬ್ರು ನನ್ನ ನಂಬರ್ ಕೊಟ್ಟರು, ಏ ಇವ್ರ ಹತ್ರ ಹೋಗಿ ಇವ್ರು ಕಿಡ್ನಿ ಫೇಲ್ ಗುಣ ಮಾಡ್ತಾರೆ. ಅವ್ನು ನನ್ನ ಹತ್ರ ಬಂದ, ನಾನು ಅವನಿಗೆ ಟ್ರೀಟ್ಮೆಂಟ್ ಕೊಟ್ಟೆ. ಒಂದೆರಡು ದಿನ ಮನೇಲೇ ಇಟ್ಕೊಂಡು ಟ್ರೀಟ್ಮೆಂಟ್ ಕೊಟ್ಟೆ. ನನ್ನ ಹೆಂಡತಿ ಬೈದ್ಲು, ಏ ಸತ್ಗಿತ್ ಹೋದ್ರೆ ಕಷ್ಟ, ಇಲ್ಲಿಂದ ಇದು ನೀವು ಲಾಜಿಂಗಿಗೆ ಶಿಫ್ಟ್ ಮಾಡಿ ಅಂತ. ಅವ್ರು ಕೂಡ, ಅವ್ರ ಜನ ಕೂಡ ಬಂದು ಹೋಗೋರು ಅವರಿಗೂ ಕೂಡ ನಾ ಹೇಳ್ಬಿಟ್ಟೆ. ಅವರಿಗೂ ಸಾಕಾಗಿತ್ತು, ಬೈ ಸರಿಯಲ್ಲ, ಎಲ್ಲ ನಾವು ರೂಮ್ ಮಾಡ್ಕೊಂಡು ಇರೋದು ಒಳ್ಳೇದು ಅನ್ಸಿತ್ತು. ಲಾಜಿಂಗಲ್ಲಿ ರೂಮ್ ಮಾಡಿದ್ರು. 10 ದಿನ ಟ್ರೀಟ್ಮೆಂಟ್ ಕೊಟ್ಟೆ. ಈ ವಾರಕ್ಕೆ 2 ಸಲ ಡಯಾಲಿಸಿಸ್ ಮಾಡ್ತಾ ಇರೋ ಪೇಷಂಟ್, ಕ್ರಿಯೇಟಿನೈನ್ 10.5 ಇತ್ತು. ಓಕೆ, ಹಾಗೆ ಬ್ಲಡ್ ಯೂರಿಯಾ 230 ಏನಾಯ್ತು ನನಗೆ ನೆನಪಿದೆ, 230 ಆರ್ ಸಮಥಿಂಗ್. 10 ದಿನದಲ್ಲಿ ಕ್ರಿಯೇಟಿನೈನ್ 3.5 ಬಂತು. 10 ದಿನದಲ್ಲಿ ವಿದೌಟ್ ಡಯಾಲಿಸಿಸ್, ಡಯಾಲಿಸಿಸೇ ಇಲ್ಲ. ಅವನು ಫುಲ್ ಮ್ಯಾಗ್ನೆಟ್ ಮೇಲೆ ಮಲ್ಕೊಂಡ್ಬಿಡ್ತಿದ್ದ, ಮ್ಯಾಗ್ನೆಟಿಕ್ ಬೆಡ್ಡೆ ಕೊಟ್ಬಿಟ್ಟಿದ್ದೆ ಅವನಿಗೆ, ಅದ್ರ ಮೇಲೆ ಒಂದು ಬೆಡ್ಶೀಟ್ ಹಾಸ್ಬಿಟ್ಟಿದ ಮೇಲೆ ಮಲ್ಕೋ ಅಂತ. ಹೋಮಿಯೋಪತಿ ಕೊಟ್ಟೆ, ಅದ್ರ ಜೊತೆ ಹೋಮಿಯೋಪತಿ ಕೊಡ್ತಾ ಇದ್ದೆ. ಲಾಸ್ಟ್ 6 ಎಲ್ಲ ಮಾತ್ರ ಕಂಟಿನ್ಯೂ ಇತ್ತು, ಅದನ್ನು ತಗೋ, ಹೋಮಿಯೋಪತಿನೂ ತಗೋ, ಮ್ಯಾಗ್ನೆಟಿಕ್ ಟ್ರೀಟ್ಮೆಂಟು ಇರಲಿಲ್ಲ. 10 ದಿನದಲ್ಲಿ ಅವನ ಕ್ರಿಯೇಟಿನ್ ಏನು 3.5 ಬಂತು, 10.5 ಇದ್ದ ಕ್ರಿಯೇಟಿನ್ ಏನು 3.5 ಬಂತು. ಆಮೇಲೆ 250 ಇದ್ದ ಬ್ಲಡ್ ಯೂರಿಯಾ 95 ಬಂತು, ಬಿ ಪಿ ನಾರ್ಮಲ್, ಶುಗರ್, ಅವನಿಗೆ ಶುಗರು ಇತ್ತು, ಶುಗರ್ ನಾರ್ಮಲ್, ಇನ್ಸುಲಿನ್ ಬಿಟ್ಟ, ಇನ್ಸುಲಿನ್ ತಗೊಳೋದನ್ನು ನಿಲ್ಲಿಸಿದ. ಓಕೆ, ಆದರೆ ಅವನಿಗೆ ಜಾಂಡಿಸ್ ಇತ್ತು ಅಂತ ನನಗೆ ಗೊತ್ತಿಲ್ಲ, ಅವನಿಗೆ ಜಾಂಡಿಸ್ ಇತ್ತು, ಅದು ಅವನು ಹೇಳಲಿಲ್ಲ, ನನಗೂ ಗೊತ್ತಿಲ್ಲ. ಆಮೇಲೆ ಒಂದು ಸ್ವಲ್ಪ ಸಮಯದ ಮೇಲೆ ಹೆಂಡತಿ ಸಂತೆ ಹೋಗಿದ್ದಾಗ ಒಂದೇ ಸಲ 2 ಎಳ್ನೀರು ಕುಡ್ದ, ಎಳ್ನೀರು ನಮ್ಮ ಕಡೆ ಬೊಂಡ ಅಂತಾರೆ ಉಡುಪಿ ಕಡೆ, 2 ಎಳ್ನೀರು, ನಿಂಬೆಹಣ್ಣು ಉಪ್ಪು, ನಿಂಬೆಹಣ್ಣು ಹಿಂಡ್ಕೊಂಡು ಉಪ್ಪು ಹಾಕೊಂಡು ಕುಡ್ದ 2 ಎಳ್ನೀರು ಹೆಂಡತಿ ಸಂತೆ ಹೋದಾಗ. ಅವಂದೇ ತೋಟ ಇತ್ತು, ತಕ್ಕೊಂಡು ಸೀರಿಯಸ್ ಆಯ್ತು. ಸೊ ಅವನು ಎಳ್ನೀರು ಕುಡ್ದೇ ಇರ್ತಿದ್ರೆ, ಅವನಿಗೆ ಜಾಂಡಿಸ್ ಇದೆ ಅಂತ ಮೊದಲೇ ನನಗೆ ಹೇಳಿರ್ತಿದ್ರೆ ಅವನು ಖಂಡಿತವಾಗಿ ಉಳಿತಿದ್ದ. ಡಯಾಲಿಸಿಸ್ ಬೇಡ, ಏನು ಬೇಡ. ಆದರೆ ಒಂದು, ಈ ಡಯಾಲಿಸಿಸ್ನಲ್ಲಿ ಭಾರಿ ಮೋಸ ಇದೆ. ಹೊರಗಡೆ ಏನಾದ್ರು ಟ್ರೀಟ್ಮೆಂಟ್ ತಗೊಂಡು ಯೂರಿಯಾ ಲೆವೆಲ್ ಕಡಿಮೆ ಆಗ್ತಾ ಇದೆ, ಕ್ರಿಯೇಟಿನೈನ್ ಲೆವೆಲ್ ಕಡಿಮೆ ಆಗ್ತಾ ಇದೆ ಅಂತ ಡಾಕ್ಟರ್ಗೆ, ಟೆಕ್ನಿಷಿಯನ್ಗೆ ಗೊತ್ತಾಗ್ಬಿಟ್ರೆ ಡಯಾಲಿಸಿಸ್ ಮಾಡುವಾಗಲೇ ಯೂರಿಯಾ ಸರಿಯಾಗಿ ತೆಗಿಯಲ್ಲ, ಅರ್ಧಂಬರ್ಧ ಯೂರಿಯಾ ತೆಗಿತಾರೆ. ಯಾಕೆ ಇಂಪ್ರೂವ್ಮೆಂಟ್ ಗೊತ್ತಾಗಬಾರ್ದು ಅಂತ. ಯಾಕೆ ಅವರು ಜಾಣರಿದ್ದಾರೆ, ಹೋಮಿಯೋಪತಿಯಲ್ಲಿ ಒಳ್ಳೆ ಮೆಡಿಸಿನ್ ಇದೆ ಅಂತ ಗೊತ್ತು. ಆದರೆ ಮ್ಯಾಗ್ನೆಟಿಕ್ ಟ್ರೀಟ್ಮೆಂಟಲ್ಲಿ
ಕಿಡ್ನಿ ಫೇಲ್ ಗುಣ ಆಗುತ್ತದ್ದು ಯಾರಿಗೂ ಗೊತ್ತಿಲ್ಲ. ಐ ಆಮ್ ದ ಫಸ್ಟ್ ಪರ್ಸನ್ ಮ್ಯಾಗ್ನೆಟಿಕ್ ಟ್ರೀಟ್ಮೆಂಟ್ ಅಲ್ಲಿ ಕಿಡ್ನಿ ಫೇಲ್ ಗುಣ ಮಾಡ್ತಾ ಇರೋನು ನಾನೊಬ್ಬನೇ, ಐ ಆಮ್ ದ ಫಸ್ಟ್ ಪರ್ಸನ್. ಓಕೆ, ಹೀಗೆ ಕಿಡ್ನಿ ಫೇಲ್ ಮತ್ತು ಡಯಾಬಿಟಿಸ್ ಎರಡಕ್ಕೂ ಹೋಮಿಯೋಪತಿ ಮತ್ತು ಅಯಸ್ಕಾಂತ ಚಿಕಿತ್ಸೆಯಿಂದ ತುಂಬಾ ತುಂಬಾನೇ ಪ್ರಯೋಜನ ಇದೆ, ಲಾಭ ಇದೆ. ಯಾಕಂದ್ರೆ ನಾನು ಆ ಮಾಲತೇಶ್ ಕುಲಕರ್ಣಿ ಅಂತ ಹೇಳಿದ್ನಲ್ಲ, ಎರಡೂವರೆ ಇದೆ ಕೇಳ್ತೇನೆ, ಒಂದೂವರೆ ಬಂತು ಮುದುಕ ಅವ್ರ ಅಪ್ಪ ಅವ್ರ ತಂದೆದ್ದು. ಮಾಲತೇಶ್ ಕುಲಕರ್ಣಿ ಫಾರ್ಮಸ್ಯೂಟಿಕಲ್ ಡಿಸ್ಟ್ರಿಬ್ಯೂಟರ್ ಸಿರ್ಸಿಯಲ್ಲಿ, ಸಿರ್ಸಿ ನಾರ್ತ್ ಕೇಂದ್ರಾ. ಸೊ ಎರಡೂವರೆ ಇದ್ದ ಕ್ರಿಯೇಟಿನ್ ಒಂದೂವರೆಗೆ ಬಂತು, ಇನ್ಸುಲಿನ್ ನಿಲ್ಲಿಸಿದ್ರು. ಓಕೆ, ಸುಮಾರು 10 ವರ್ಷ ಹಿಂದಿನ ಕತೆ. ಸೊ ಕಿಡ್ನಿ ಫೇಲ್ ಮತ್ತು ಡಯಾಬಿಟೀಸ್ ಎರಡನ್ನೂ ಗುಣ ಮಾಡಬಹುದು. ಹೋಮಿಯೋಪತಿ, ಮ್ಯಾಗ್ನೆಟಿಕ್ ಟ್ರೀಟ್ಮೆಂಟ್ ಅಂಡ್ ಅಲೋಪತಿ ಮೂರನ್ನು ಬಳಸಿದ್ರೆ ಡಯಾಲಿಸಿಸ್ ಮಾಡುವ ಅವಶ್ಯಕತೆ ಇಲ್ಲ. ಆಲ್ರೆಡಿ ಯಾರು ಡಯಾಲಿಸಿಸ್ ಮಾಡ್ತಾ ಇರ್ತಾರೆ ಅವರಿಗೆ ಈ ಟ್ರೀಟ್ಮೆಂಟ್ ಕೊಟ್ಟರೆ ವಾರಕ್ಕೆ ಎರಡು ಅಥವಾ ಮೂರು ಡಯಾಲಿಸಿಸ್ ಮಾಡೋ ಬದಲು ವಾರಕ್ಕೆ ಒಂದು ಡಯಾಲಿಸಿಸ್ ಮಾಡಿದ್ರೆ ಸಾಕಾಗುತ್ತೆ. ಓಕೆ, ಅದು ಇಲ್ಲೂ ಮೋಸ ಇದೆ. ಅಲೋಪತಿ ಅವ್ರು ಏನ್ ಮಾಡ್ತಾರೆ, ಇಂಪ್ರೂವ್ಮೆಂಟ್ ಆಗ್ತಾ ಇರೋದು ನೋಡಿದ ಕೂಡಲೇ ಯೂರಿಯಾನ ಕಡಿಮೆ ಯೂರಿಯಾ ಪ್ರಮಾಣವನ್ನ ಕಡಿಮೆ ಪ್ರಮಾಣದಲ್ಲಿ ತೆಗಿತಾರೆ, ಯೂರಿಯಾನ ಹಂಗೆ ಉಳಿಸ್ತಾರೆ ಬಾಡಿ ಒಳಗೆ. ಯಾಕೆ, ಅವ್ ಮೂರು ಡಯಾಲಿಸಿಸ್ ಬದಲು ಒಂದು ಡಯಾಲಿಸಿಸ್ ಬರುತ್ತೆ ಅಂತ. ಅವ್ರಿಗೆ ಇನ್ಕಮ್ ಬೇಕು, ಆದಾಯ ಬೇಕು, ದುಡ್ಡು ಬೇಕು. ಅವ್ರ ಕಾರಿಗೆ ಪೆಟ್ರೋಲ್ ಹಾಕ್ಬೇಕಲ್ಲ, ನೀರು ಹಾಕಿದ್ರೆ ಓಡಲ್ಲ ಅದು. ಓಕೆ, ಮೂರು ನಾಲ್ಕು ಬೆಡ್ರೂಮಿನ ಐಷಾರಾಮಿ ಜೀವನ, ಬೆಡ್ರೂಮಿನ ಮನೆ ಬೇಕು, ಐಷಾರಾಮಿ ಜೀವನ ಬೇಕು. ಅದಕ್ಕಾಗಿ ಬಳಸ್ತಾ ಹೋಗ್ತಾರೆ. ಇವತ್ತಿಗೆ ಹೈಟೆಕ್ ಆಸ್ಪತ್ರೆಯಲ್ಲಿ ಏನ್ ನಡೀತಾ ಇದೆ, 3 ಲಕ್ಷ ರೂಪಾಯಿ ಸಂಬಳ ತಗೊಳ್ಳೋನು 10-12 ಲಕ್ಷ ರೂಪಾಯಿ ಬಿಸ್ನೆಸ್ ಕೊಡ್ಬೇಕು. ಯಾರಿಗೆ, ಹಾಸ್ಪಿಟಲ್ ಮಾಲೀಕರಿಗೆ, ನರ್ಸಿಂಗ್ ಹೋಮ್ ಮಾಲೀಕರಿಗೆ. ಹೈಟೆಕ್ ಹಾಸ್ಪಿಟಲ್ ನಡೀತಾ ಇರುತ್ತೆ, ಎಲ್ಲ ಬೋಲ್ಸೋ ಅದಂದೆ, ಏನು ಮಾಡೋಂಗಿಲ್ಲ. ವೇರ್ ಹೆಲ್ಪ್ಲೆಸ್, ನಾವೆಲ್ಲ ಹೆಲ್ಪ್ಲೆಸ್. ಕಿಡ್ನಿ ಫೇಲ್ ಗುಣ ಆಗುತ್ತೆ, ಶುಗರ್ ಗುಣ ಆಗುತ್ತೆ ಅಂದ್ರೆ ಈ ಜನ ನಂಬಲ್ಲ. ಏ ಅಲೋಪತಿ ಅವರು ಸುಲಿಗೆ ಕೋರ್ರು, ದಗ ಕೋರ್ರು. ಓಕೆ, ಅದೇನೇ ಇರಲಿ, ಕಿಡ್ನಿ ಫೇಲ್ ಮತ್ತು ಡಯಾಬಿಟೀಸ್ಗೆ ಹೋಮಿಯೋಪತಿ, ಮ್ಯಾಗ್ನೆಟಿಕ್ ಟ್ರೀಟ್ಮೆಂಟ್ ಮತ್ತು ಅಲೋಪತಿಯನ್ನು ಸೇರಿಸ್ಕೊಂಡು ನಾವೇನು ಮಾಡ್ಬೋದು, ಇಂಪ್ರೂವ್ ಮಾಡ್ಬೋದು, ಗುಣನೂ ಪಡಿಸ್ಬೋದು, ಒಳ್ಳೇದು ಮಾಡ್ಬೋದು ಜನಕ್ಕೆ ಅಂತ ಹೇಳ್ತಾ ನಾನು ಈ ಪುಟ್ಟ ಭಾಷಣವನ್ನು ಮುಗಿಸ್ತೇನೆ. ನಮಸ್ಕಾರ.